ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆಲ್ಲ ತುಂಬಾ ಜನ ನನ್ನತ್ರ ಒಂದ್ಸರಿ ಒಂದು ಕ್ವೆಶ್ಚನ್ ಕೇಳಿದ್ರು ಅದೇನು ಅಂತಂದ್ರೆ ಮೇಡಂ ಸನ್ ಸ್ಕ್ರೀನ್ ಲೋಷನ್ ಫಸ್ಟ್ ಹಚ್ಚಿಕೊಳ್ಳಬೇಕಾ ಅಥವಾ ಮಾಯಿಶ್ಚರೈಸಿಂಗ್ ಕ್ರೀಮ್ ಫಸ್ಟ್ ಹಚ್ಚಿಕೊಳ್ಳಬೇಕಾ ಅಂತ ಎಲ್ಲದಕ್ಕೆ ಇವತ್ತು ನಾನು ಈ ವಿಡಿಯೋದಲ್ಲಿ ಉತ್ತರನ ಹೇಳ್ತಾ ಇದ್ದೇನೆ ಯೂಶುವಲ್ ಆಗಿ ನಾನು ಕೂಡ ಅಷ್ಟೇ ತುಂಬಾ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ತುಂಬಾನೇ ಕಮ್ಮಿ ನಾನು ಡೈಲಿ ಯೂಸ್ ಮಾಡುವಂತದ್ದು ಬರೀ ಜಸ್ಟ್ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಬಟ್ ಇವಾಗ ಏನು ಅಂತಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಹೊರಗಡೆ ಅಡ್ಡಾಡುವಾಗ ಮತ್ತೆ ಡೈಲಿ ಆಫೀಸ್ ಹೋಗೋಕ್ಕಿಂತ ಮುಂಚೆ ನಾನು ಸನ್ ಸ್ಕ್ರೀನ್ ಲೋಷನ್ ಕೂಡ ಯೂಸ್ ಮಾಡ್ತೀನಿ ಬಟ್ ನನಗೂ ಕನ್ಫ್ಯೂಷನ್ ಇತ್ತು ಅಂದ್ರೆ ನಾವು ಮಾಯಿಶ್ಚರೈಸಿಂಗ್ ಕ್ರೀಮ್ ಅನ್ನು ಫಸ್ಟ್ ಹಚ್ಚಿಕೊಬೇಕಾ ಅಥವಾ ಸನ್ ಸ್ಕ್ರೀನ್ ಲೋಷನ್ ಅನ್ನು ಫಸ್ಟ್ ಹಚ್ಚಿಕೊಬೇಕಾ ಅಂತ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ನಾನು ಒಂದಷ್ಟು ರಿಸರ್ಚ್ ಮಾಡಿದಾಗ ನನಗೂ ಗೊತ್ತಾಯಿತು ಅಂದ್ರೆ ಯಾವುದು ಫಸ್ಟ್ ಹಚ್ಚಿಕೊಬೇಕು ಮತ್ತೆ ಯಾವ ತರ ನಮ್ಮ ಸ್ಕಿನ್ ಮುಖನ್ನ ಈ ಬಿಸಿಲಲ್ಲಿ ಹಾಳಾಗದ ಹಾಗೆ ರಕ್ಷಿಸಬೇಕು ಅಂತ ಮೊದಲನೇದಾಗಿ ಏನು ಗೊತ್ತಾ ಮುಖನ ಆದಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು ದಿನಕ್ಕೆ ಎರಡು ಮೂರು ಸರಿ ನಾವು ಮುಖನ ತೊಳೆಯಬಹುದು ಜಾಸ್ತಿ ತೊಳೆಯಬಾರದು ಕೂಡ ಯಾಕಂತಂದ್ರೆ ಸೋಪ್ ಹಾಕಿ ಮುಖನ ಅಥವಾ ಸೋಪ್ ಅಥವಾ ನೀವು ಯಾವುದೇ ಫೇಸ್ ವಾಶ್ ಜೆಲ್ ಯೂಸ್ ಮಾಡಿಕೊಂಡು ಮೂರರಿಂದ ಜಾಸ್ತಿ ಸರಿ ಡೈಲಿ ಮುಖನ ತೊಳೀತಾ ಇದ್ರೆ ಅದು ಸ್ಕಿನ್ ಸೆಲ್ಸ್ ಅನ್ನು ಆಟೋಮೆಟಿಕ್ ಆಗಿ ಡ್ಯಾಮೇಜ್ ಮಾಡುತ್ತೆ ಆದ್ರಿಂದ ಫೇಸ್ ವಾಶ್ ಹಾಕಿ ಜಸ್ಟ್ ಎರಡರಿಂದ ಮೂರು ಸರಿ ಅದು ಸ್ವಲ್ಪನೇ ಹಾಕಿ ಮೈಲ್ಡ್ ಆಗಿರುವಂಥ ಫೇಸ್ ವಾಶ್ ಅನ್ನು ಹಾಕಿಬಿಟ್ಟು ನಮ್ಮ ಸ್ಕಿನ್ನಿಗೆ ಯಾವುದೇ ರಿಯಾಕ್ಷನ್ ಆಗಲ್ಲ ಅನ್ನುವಂಥ ಸೇಫರ್ ಸೈಡಿಂದ ಒಳ್ಳೆಯ ಫೇಸ್ ಪ್ಯಾಕ್ ಅನ್ನು ಹಾಕೊಂಡು ಮುಖನ್ನು ವಾಶ್ ಮಾಡಬೇಕು ನೀವೇನು ಅಂತಂದ್ರೆ ಒಂದ್ಸರಿ ಯಾವುದಾದ್ರೂ ಫೇಸ್ ವಾಶ್ ತಂದು ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಒಂದ್ಸರಿ ನಿಮ್ಮ ಡಾಕ್ಟರ್ ಇದ್ರೆ ಸ್ಕಿನ್ ಸ್ಪೆಷಲಿಸ್ಟ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಚೆಕ್ ಮಾಡ್ಕೊಳ್ಳಿ ಅಥವಾ ಒಂದ್ಸರಿ ಅಪ್ಲೈ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಸ್ಕಿನ್ ಮೇಲೆ ಬೇರೆ ಕಡೆ ಅಪ್ಲೈ ಮಾಡಿ ನೋಡಬೇಕು ಆವಾಗ ನಮ್ಗೆ ಏನಾದರೂ ಇರಿಟೇಷನ್ ಗೊತ್ತಾದ್ರೆ ಡೆಫಿನೆಟ್ ಆಗಿ ನೀವು ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಹೋಗಲೇಬಾರ್ದು ಯಾವುದೇ ಇರಿಟೇಷನ್ ಇಲ್ಲ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತಿದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಸೊ ಒಳ್ಳೆಯ ಫೇಸ್ ವಾಶನ್ನು ಯೂಸ್ ಮಾಡಿಕೊಂಡು ದಿನಕ್ಕೆ ಎರಡು ಸರ್ತಿ ಫೇಸ್ ವಾಶನ್ನು ಯೂಸ್ ಮಾಡ್ಕೊಂಡು ಮುಖ ತೊಳ್ಕೊಳ್ಳಿ ಇನ್ನೊಂದೇನು ಅಂತಂದರೆ ಖಾಲಿ ನೀರಲ್ಲಿ ನೀವು ಎಷ್ಟು ಸರಿ ಬೇಕಾದರೂ ಮುಖನ ತೊಳೆಯಬಹುದು ಖಾಲಿ ನೀರಲ್ಲಿ ಯಾಕಂತಂದರೆ ತುಂಬ ಸರಿ ಬಿಸಿಲಿಗೆ ಓಡಾಡ್ತಿರ್ತೀವಿ ತುಂಬ ಬೆವರುತ್ತೆ ಆದ್ದರಿಂದ ಬರೀ ಕ್ಲೀನ್ ವಾಟರಲ್ಲಿ ವಾರ್ಮ್ ವಾಟರಲ್ಲಿ ನೀವು ಎಷ್ಟು ಸರಿ ಬೇಕಾದರೂ ಮುಖನ ತೊಳ್ಕೊಳ್ಳಿ ತುಂಬ ಉಜ್ಜಿ ತೊಳೆಯಬಾರ್ದು ನಾವು ಎಷ್ಟು ಸ್ಕಿನ್ನನ್ನು ಜಾಸ್ತಿ ಸ್ಕ್ರಬ್ ಮಾಡ್ತೀವೋ ರ್ಯಾಶಾಗಿ ಹ್ಯಾಂಡಲ್ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗುತ್ತೆ ಖಾಲಿ ನೀರಲ್ಲಿ ಸಾಫ್ಟಾಗಿ ಜೆಂಟಲಾಗಿ ಮುಖನ ಅವಾಗವಾಗ ತೊಳೀತಾ ಇರಿ ಫೇಸ್ ವಾಶನ್ನು ಒಂದೆರಡು ಸರಿ ಅಷ್ಟೇ ನೀವು ಯೂಸ್ ಮಾಡಿ ಸೊ ಮುಖನ ಫಸ್ಟ್ ಕ್ಲೀನಾಗಿಟ್ಕೊಳ್ಳಿ ಅದಾದ ನಂತರ ಒಂದ್ಸರಿ ನೀವು ಮುಖನ ತೊಳೆದಾದ ನಂತರ ಅಂದರೆ ಫೇಸ್ ವಾಶನ್ನು ಯೂಸ್ ಮಾಡಿ ತೊಳೆದಾದ ನಂತರ ಏನು ಅಂತಂದರೆ ನೀವು ಕಂಪಲ್ಸರಿಯಾಗಿ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಲೇಬೇಕು ಅದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ನನಗೆ ಆ್ಯಕ್ಚುಲ್ ಆಗಿ ಈ ನಾನು ಹಿಮಾಲಯದವ್ರದ್ದು ಯೂಸ್ ಮಾಡ್ತಾ ಇದ್ದೆ ಇವಾಗ ಈ ನಿವ್ಯಾ ಸಾಫ್ಟ್ ಅಂತ ಒಂದು ಬರುತ್ತೆ ಮಾಯಿಶ್ಚರೈಸಿಂಗ್ ಕ್ರೀಮ್ ನಾನ್ ಗ್ರೀಸಿ ಕ್ವಿಕ್ ಅಬ್ಸಾರ್ಬಿಂಗ್ ಅಂತ ಒಂದು ಬರುತ್ತೆ ಸಾಫ್ಟ್ ಸ್ಕಿನ್ ಅಂತ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೇನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತೆ ಆದ್ದರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಕ್ವಾಂಟಿಟಿ ತಗೊಂಡು ಮುಖನ ಕ್ಲೀನಾಗಿ ಒರೆಸಿ ಮುಖ ಒಂದು ಸ್ವಲ್ಪ ಕಂಪ್ಲೀಟ್ 100% ಡ್ರೈ ಆಗಿರಬಾರ್ದಂತೆ ನಾವು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಳ್ಳುವಾಗ ಒಂದು 90% ಅಷ್ಟೇ ಡ್ರೈ ಆಗಿರಬೇಕು ಆವಾಗ ಒಂದು ಸ್ವಲ್ಪ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ತಗೊಂಡು ಅದನ್ನ ಮುಖಕ್ಕೆ ಕ್ಲೀನಾಗಿ ಹಚ್ಕೊಳ್ಳಿ ಆವಾಗ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಮಾಯಿಶ್ಚರೈಸಿಂಗ್ ಕ್ರೀಮ್ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ ಇದನ್ನು ನಾನು ಡೈಲಿ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಬೆಳಿಗ್ಗೆ ಒಂದ್ಸರಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ರಾತ್ರಿ ಒಂದ್ಸರಿ ಮುಖ ಎಲ್ಲ ಕ್ಲೀನ್ ಬಂದು ಆಫೀಸಿಂದ ಬಂದು ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಕಂಪಲ್ಸರಿಗೆ ಹಚ್ಕೊಳ್ತೇನೆ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಕೂಡ ಸ್ಕಿನ್ ಯಾವಾಗಲೂ ಗ್ಲೋ ಇರುತ್ತೆ ನಂದು ಇದರಲ್ಲಿ ಇನ್ನೊಂದಿದೆ ಕೆಲವ್ರದ್ದು ಸೆನ್ಸಿಟಿವ್ ಸ್ಕಿನ್ ಕೆಲವ್ರದ್ದು ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅಂತೆಲ್ಲ ಇರುತ್ತೆ ಸೊ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ನೋಡ್ಕೊಂಡು ಹಚ್ಕೊಳ್ಳಿ ನಾನು ಇಂಥದೇ ಬ್ರ್ಯಾಂಡ್ ಅಂತ ನಾನೇನು ರೆಕಮೆಂಡ್ ಮಾಡಲ್ಲ ಇನ್ನೊಂದು ಏನು ಅಂತಂದರೆ ಇದಾದ ನಂತರ ಇವಾಗ ಸನ್ಸ್ಕ್ರೀನ್ ಲೋಷನ್ಗೆ ಬರೋಣ ಸನ್ಸ್ಕ್ರೀನ್ ಲೋಷನನ್ನು ನೀವು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಥವಾ ಕೆಲವರು ಏನು ಮಾಡ್ತಾರೆ ಬೇರೆ ಯಾವುದಾದ್ರೂ ಡೈಲಿ ಕ್ರೀಮನ್ನು ಯೂಸ್ ಮಾಡುವವರು ಇರ್ತಾರೆ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನು ಯೂಸ್ ಮಾಡುವವರು ಇರ್ತಾರೆ ಅಂಥವರು ಮಾಯಿಶ್ಚರೈಸಿಂಗ್ ಕ್ರೀಮ್ ಮತ್ತು ನೀವು ಡೈಲಿ ಕ್ರೀಮ್ ಹಚ್ಚಿದಾದ ನಂತರ ಕೊನೆಯ ಲೇಯರ್ ಈ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಬೇಕು ಆ್ಯಕ್ಚುಲ್ ಆಗಿ ಸನ್ಸ್ಕ್ರೀನ್ ಲೋಷನ್ ಇದೆಯಲ್ವಾ ಇದು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ಕೊನೆಯದಾಗಿ ಹಚ್ಕೊಳ್ಳುವಂಥದ್ದು ಅಂದರೆ ಲಾಸ್ಟ್ ಲೇಯರ್ ಇದೆಯಲ್ವಾ ಅದು ಈ ಸನ್ಸ್ಕ್ರೀನ್ ಲೋಷನ್ ಇರಬೇಕಂತೆ ಯಾಕಂತಂದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ಮುಖಕ್ಕೆ ಬೀಳೋದನ್ನು ಇದು ಅವಾಯ್ಡ್ ಮಾಡುತ್ತೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮುಖಕ್ಕೆ ಈ ಟೈಮಲ್ಲಿ ಬಿದ್ದರೆ ಏನಾಗುತ್ತೆ ಅಂತಂದರೆ
ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ರ್ಯಾಷಸ್ಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡೋದ್ರಿಂದ ಆದಷ್ಟು ಈ ರ್ಯಾಷಸ್ ಆಗೋದು, ಸನ್ ಟ್ಯಾನ್ ಆಗೋದು, ಸನ್ ಬರ್ನ್ ಆಗೋದು, ನೆರಿಗೆ ಕಟ್ಟೋದು ಅಂದರೆ ಸುಕ್ಕು ಕಟ್ಟುತ್ತಲ್ವ, ಯಾಕಂತಂದರೆ ಬಿಸಿಲಿಗೆ ಜಾಸ್ತಿ ಓಡಾಡಿದರೆ ಸೂರ್ಯನ ಕಿರಣಗಳು ಜಾಸ್ತಿ ನಮ್ಮ ಮುಖದ ಮೇಲೆ ಬಿದ್ದರೆ ಬೇಗ ನೆರಿಗೆಗಳು ಕೂಡ ಬರುತ್ತೆ. ಅಂದರೆ ಬರೀ ಮುಖ ಕಪ್ಪಾಗೋದು ಮಾತ್ರ ಅಲ್ಲ, ಸುಕ್ಕುಗಟ್ಟುತ್ತೆ ಕೂಡ. ಆದ್ದರಿಂದ ಈ ಲೋಷನನ್ನು ಯೂಸ್ ಮಾಡೋದ್ರಿಂದ ಇದೆಲ್ಲ ಪ್ರಾಬ್ಲಮ್ಗಳು ನಮ್ಮ ಸ್ಕಿನ್ ಮೇಲೆ ಆಗೋದನ್ನು ತಡೀಬೋದು. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ ಈ ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ವೈಟನ್ ಕೂಡ ಆಗುತ್ತೆ. ಈ ಪಿಗ್ಮೆಂಟೇಷನ್ ಬರುತ್ತಲ್ವಾ, ಅಂದರೆ ಬಂಗು ಬರುತ್ತಲ್ವಾ, ಇದು ಕೂಡ ಆ್ಯಕ್ಚುಲಾಗಿ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ, ಕೆಲವರಿಗೆ ಏನು ಅಂತಂದರೆ ಸೂರ್ಯನ ಕಿರಣಗಳಿಗೆ ಅಂದರೆ ಬಿಸಿಲಿಗೆ ಜಾಸ್ತಿ ಓಡಾಡೋದ್ರಿಂದ ಕೂಡ ಬರುತ್ತೆ, ಸನ್ ರೇಸ್ ಡೈರೆಕ್ಟ್ ಮುಖದ ಮೇಲೆ ಬೀಳೋದ್ರಿಂದ ಕೂಡ ಬರುತ್ತೆ. ಆದ್ದರಿಂದ ಈ ಸನ್ಸ್ಕ್ರೀನ್ ಲೋಷನನ್ನು ನಾವು ರೆಗ್ಯುಲರ್ ಆಗಿ ಹಾಕ್ಕೊಂಡು ಹೊರಗಡೆ ಹೋಗೋದ್ರಿಂದ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಬರುವಂಥ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಒಂದು ವೇಳೆ ನಿಮಗೆ ಬಂಗು ಬಂದು ಮಾರ್ಕ್ ಆಗಿದ್ರೂ ಕೂಡ ಅದು ಲೈಟನ್ ಆಗುತ್ತೆ, ಅಂದರೆ ಆ ಮಾರ್ಕ್ ಕಮ್ಮಿ ಆಗುತ್ತೆ. ಆಮೇಲೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದ್ದರೆ ಅದು ಹೋಗುತ್ತೆ, ಮುಖ ತುಂಬ ಕ್ಲಿಯರ್ ಆಗುತ್ತೆ, ಮುಖ ಗ್ಲೋ ಆಗುತ್ತೆ, ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಸನ್ಸ್ಕ್ರೀನ್ ಲೋಷನ್ ಹಾಕೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ, ಮುಂಚೆ ಎಲ್ಲ ನಾನು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ತಾ ಇರಲಿಲ್ಲ. ಬಟ್ ಇವಾಗ ಅಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ತುಂಬ ಅಂದರೆ ನನಗೆ ಅವಾಗವಾಗ ಪಿಂಪಲ್ಸ್ ಮತ್ತು ರ್ಯಾಷಸ್ ಆಗ್ತಾನೇ ಇರುತ್ತೆ. ಆದ್ದರಿಂದ ನಾನು ಇವಾಗ ಒಂದು ಸ್ವಲ್ಪ ನನ್ನ ಸ್ಕಿನ್ನ ಟೇಕ್ ಕೇರ್ ಮಾಡೋದನ್ನು ಕಲ್ತ್ಕೊಂಡಿದ್ದೇನೆ, ಅಲ್ಲಿ ಇಲ್ಲಿ ರಿಸರ್ಚ್ ಎಲ್ಲ ಮಾಡಿಕೊಂಡು ಮತ್ತು ಬೇರೆಯವರು ಹೇಳೋದನ್ನು ಕೇಳಿಕೊಂಡು. ಹಾಗಂತ ಎಲ್ಲ ಎಕ್ಸ್ಪೆರಿಮೆಂಟನ್ನು ಸ್ಕಿನ್ ಮೇಲೆ ಮಾಡಿಬಿಡಿ. ನೀವು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋದಿದ್ರೂ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ರಿಸರ್ಚ್ ಮಾಡಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಮಾಡಿ. ಯಾಕಂತಂದರೆ ಮುಖ ಅನ್ನೋದು ನಿಮಗೆ ಗೊತ್ತು, ಅದೇ ನಮ್ಮ ಸೌಂದರ್ಯದ ಮೊದಲ ಅಂದರೆ ಹೊರಗಡೆ ಎಕ್ಸ್ಪೋಜರ್ ಆಗುವಂಥ ಇದು. ನೀವು ಎಲ್ಲಾದರೂ ಮುಖದ ಮೇಲೆ ಏನಾದರೂ ರ್ಯಾಷಸ್ ಬರಿಸ್ಕೊಂಡು ಹಾಳು ಮಾಡಿದರೆ ಆಮೇಲೆ ನಮಗೊಂಥರ ತುಂಬ ಮುಜುಗರಾಗುತ್ತೆ. ಅದರಿಂದ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಳ್ಳಿ, ನಾನು ಹೇಳಿದಾಗೆ ಬೇರೆ ಕಡೆ ಯಾವುದೇ ಕ್ರೀಮನ್ನು ಹಚ್ಚೋಕ್ಕಿಂತ ಮುಂಚೆ ಬೇರೆ ಕಡೆ ಅಪ್ಲೈ ಮಾಡಿ, ಅಲ್ಲಿ ಏನಾದರೂ ಇರಿಟೇಷನ್ ರ್ಯಾಷಸ್ ಆಗಿಲ್ಲ ಅದು ಸೂಟ್ ಆಗುತ್ತೆ ಅಂತ ಆದರೆ ಮಾತ್ರ ಕೊನೆಗೆ ಮುಖಕ್ಕೆ ಅಪ್ಲೈ ಮಾಡಲಿಕ್ಕೆ ಹೋಗಿ. ಯಾಕಂತಂದರೆ ಕೆಲವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ನಂದು ಕೂಡ ತುಂಬ ಸೆನ್ಸಿಟಿವ್. ಅದರಿಂದ ತುಂಬ ನೋಡಿಕೊಂಡು ನಿಮಗೆ ಇಂಟರ್ನೆಟಲ್ಲಿ ಕೂಡ ರಿಸರ್ಚ್ ಮಾಡಲಿಕ್ಕೆ ಸಿಗುತ್ತೆ. ಕೆಲವೊಂದು ಈ ಆನ್ಲೈನಲ್ಲಿ ನೀವೇನಾದರೂ ಆರ್ಡರ್ ಮಾಡೋದಿದ್ರೆ ಫೀಡ್ಬ್ಯಾಕ್ಗಳನ್ನು ಓದ್ಕೊಳ್ಳಿ, ರಿವ್ಯೂಗಳನ್ನು ಫಸ್ಟ್ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಲೋಟಸ್ ಅವ್ರದ್ದು ಈ ಸನ್ ಸೇಫ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನೇನು ಡಾಕ್ಟರ್ ಹತ್ರ ಕೇಳಿಲ್ಲ, ಬಟ್ ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೇನೆ. ನೈಕದ ವೆಬ್ಸೈಟ್ ಇದೆಯಲ್ವಾ, ನೈಕದವ್ರದ್ದು ಫೇಮಸ್, ನೀವು ನೈಕದವ್ರನ್ನ ಟ್ರಸ್ಟ್ ಮಾಡ್ಬೋದು. ಏನಾದರೂ ಆನ್ಲೈನ್ ಪ್ರಾಡಕ್ಟ್ ಅಂದರೆ ಈ ಸೌಂದರ್ಯವರ್ಧಕಗಳನ್ನು ಅಥವಾ ನೀವೇನಾದರೂ ಈ ಕ್ರೀಮ್ಗಳನ್ನೆಲ್ಲ ತರೋದಿದ್ರೆ ನೈಕ ವೆಬ್ಸೈಟ್ ಇದೆಯಲ್ಲ, ಅದರಲ್ಲಿ ತರ್ಬೋದು. ನಂದು ರೆಗ್ಯುಲರ್ ಆಗಿ ನಾನು ನೈಕದಲ್ಲೇ ತರೋದು. ಅಮೆಝಾನಲ್ಲಿ ನಾನು ಏನು ಬ್ರ್ಯಾಂಡ್ ಬಗ್ಗೆ ಏನು ಕೆಟ್ಟದ್ದು ಹೇಳ್ತಾ ಇಲ್ಲ, ಬಟ್ ಏನಂತಂದರೆ ತುಂಬ ನಾನು ರಿವ್ಯೂಗಳನ್ನು ಓದಿದ್ದೇನೆ, ತುಂಬ ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ ಒರಿಜಿನಲ್ ಬ್ರ್ಯಾಂಡ್ ಸಿಗಲ್ಲ, ಎಲ್ಲ ಡೂಪ್ಲಿಕೇಟ್ ಸೇಲ್ ಮಾಡ್ತಾರೆ ಅಂತಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಲೋಟಸ್ ಅಂತಂದರೆ ಲೋಟಸ್ ಒರಿಜಿನಲ್ ಬ್ರ್ಯಾಂಡ್ ನಿಮ್ಗೆ ಅಲ್ಲಿ ಸಿಗಲ್ಲ, ಡೂಪ್ಲಿಕೇಟ್ ಸಿಗುತ್ತೆ ಅನ್ನೋ ಥರ ಅದ್ರಲ್ಲಿ ತುಂಬ ಫೀಡ್ಬ್ಯಾಕನ್ನು ಓದಿದ್ದೇನೆ. ಆದ್ದರಿಂದ ನಾನು ಆದಷ್ಟು ನೈಕದಲ್ಲಿ ಆರ್ಡರ್ ಮಾಡ್ತೇನೆ. ಸೊ ನೀವು ಕೂಡ ಅಷ್ಟೇ, ಮುಖಕ್ಕೆ ಹಾಕುವ ಎಂಥದೇ ಕ್ರೀಮ್ ಇರಲಿ ಏನೇ ಇರಲಿ ಆದಷ್ಟು ಒಳ್ಳೆಯ ವೆಬ್ಸೈಟಲ್ಲಿ ಆರ್ಡರ್ ಮಾಡಿ ಜಿನ್ಯೂನ್ ಆಗಿರೋದಂತನ ತರಿಸ್ಕೊಳ್ಳಿ, ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದನ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಮುಖ ಹಾಳಾದರೆ ಏನು ಮಾಡೋಕ್ಕಾಗಲ್ಲ, ಆದಷ್ಟು ಈ ಸಮ್ಮರ್ ಸೀಸನಲ್ಲಿ ಜಾಸ್ತಿ ನೀರು ಕುಡೀರಿ, ಜ್ಯೂಸಸ್ಸನ್ನು ಕುಡೀರಿ, ಸಕ್ಕರೆ ಜಾಸ್ತಿ ತಿನ್ನೋದು ಅಂದರೆ ಸ್ವೀಟ್ ಐಟಮ್ ಜಾಸ್ತಿ ತಿನ್ನೋದು, ಆಯಿಲ್ ಫ್ರೈಗಳನ್ನು ಫ್ರೈ ಮಾಡಿರೋದನ್ನು ಜಾಸ್ತಿ ತಿನ್ನೋದು, ಖಾರದ ವಸ್ತುಗಳನ್ನು ಜಾಸ್ತಿ ತಿನ್ನೋದು, ನಾನ್ ವೆಜ್ ಜಾಸ್ತಿ ತಿನ್ನೋದು, ಇದನ್ನೆಲ್ಲ ಸ್ವಲ್ಪ ಸ್ಟಾಕ್ ಮಾಡಿ ತರಕಾರಿಗಳು, ಫ್ರೂಟ್ಸ್ಗಳು, ರಿಯಲ್ ಜ್ಯೂಸ್ಗಳು ಅಂದರೆ ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಫ್ರೂಟಿಂದ ಮಾಡಿರುವಂಥ ಜ್ಯೂಸ್ಗಳನ್ನೆಲ್ಲ ಈಗ ಸಿಹಿಯಲ್ಲಿ ಕೂಡ ಕುಡಿಬೋದು. ಬೊಂಡ ತುಂಬಾ ಒಳ್ಳೆಯದು ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಮತ್ತು ಗ್ಲೋ ಆಗಿರಲಿಕ್ಕೆ. ಸೊ ಅವುಗಳನ್ನೆಲ್ಲ ಜಾಸ್ತಿ ಕುಡಿತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ, ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ನೀವು ಖುಷಿ ಪಡ್ಬೋದು, ಖುಷಿ ಖುಷಿಯಿಂದ ಇರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ಇನ್ನೊಂದು, ನಿಮ್ಗೆ ಏನಾದರೂ ಸ್ಕಿನ್ ಬಗ್ಗೆ, ಬ್ಯೂಟಿ ಟಿಪ್ಸ್ ಬಗ್ಗೆ ಏನಾದರೂ ಕೆಲವು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ. ಯಾಕಂತಂದರೆ ಬೇರೆಯವರು ತುಂಬ ಜನ ವಿಡಿಯೋ ನೋಡುವವರು ಕಮೆಂಟ್ ಕೂಡ ಓದ್ತಾರೆ, ಅವರಿಗೆ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಮಿಂದ. ಥ್ಯಾಂಕ್ಸ್ ಎಲ್ರಿಗೂ.